ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಾಂಪಿಟೇಟರ್ಗೆ ಸುಸ್ವಾಗತ. ಪ್ರಚಲಿತ ವಿದ್ಯಮಾನ 13ನೇ ಹಾಗೂ 14ನೇ ಸೆಪ್ಟೆಂಬರ್ 2019. ವಿಚ್ ವಿಲ್ ಬಿ ದ ಫಸ್ಟ್ ಇಂಡಿಯನ್ ಕಂಪನಿ ಟು ಪ್ರೊವೈಡ್ ಕ್ವಾಲಿಟಿ ಬ್ರಾಡ್ಬ್ಯಾಂಡ್ ಸರ್ವಿಸ್ ಟು ದ ಮೆರಿಟೈಮ್ ಸೆಕ್ಟರ್. ಕಡಲ ಕ್ಷೇತ್ರಕ್ಕೆ ಗುಣಮಟ್ಟದ ಬ್ರಾಡ್ಬ್ಯಾಂಡ್ ಸೇವೆಗಳನ್ನು ಒದಗಿಸಲು ಮೊದಲ ಭಾರತೀಯ ಕಂಪನಿ ಯಾವುದು ಅಂತೇಳಿ, ನೆಲ್ಕೋ ಲಿಮಿಟೆಡ್ ಏನಿದೆ ಅದು ಕಡಲ ಕ್ಷೇತ್ರಗಳಿಗೆ ಬ್ರಾಡ್ಬ್ಯಾಂಡ್ನ ಸೇವೆಗಳನ್ನು ಕೊಡಲಿದೆ. ಯಾವುದೇ ಒಂದು ವೆಸಲ್ ಇರ್ಬೋದು, ಶಿಪ್ಸ್ ಇರ್ಬೋದು, ಮತ್ತು ಕ್ರೂಸ್ ಇರ್ಬೋದು, ಈ ಥರದಕ್ಕೆ ಸ್ಯಾಟಲೈಟ್ ಟೆಕ್ನಾಲಜಿಯ ಮೂಲಕ ಬಳಸಿ ಅದಕ್ಕೆ ಇಂಟರ್ನೆಟ್ ಪ್ರೊವೈಡ್ ಮಾಡುವಂಥದ್ದು, ಮತ್ತು ವಾಯ್ಸ್ ಮತ್ತು ವಿಡಿಯೋ ಕಾಲ್ನ ಮಾಡುವಂತಹ ಒಂದು ಫೆಸಿಲಿಟಿನ ಕೊಡಲಾಗ್ತಿದೆ. ಇತ್ತೀಚೆಗಷ್ಟೇ ಇದನ್ನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಲಾ ಆ್ಯಂಡ್ ಜಸ್ಟಿಸ್ನ ಮಿನಿಸ್ಟರ್ ಆಗಿರುವಂಥ ಶ್ರೀ ರವಿಶಂಕರ್ ಪ್ರಸಾದ್ ಅವರು ಮುಂಬೈಯಲ್ಲಿ ಲಾಂಚ್ ಮಾಡಿದರು. ಹೂ ಲಾಂಚ್ಡ್ ದ ಬಿಗ್ಗೆಸ್ಟ್ ಟ್ರೈಬಲ್ ಮೂಮೆಂಟ್ ಟು ಪ್ರಮೋಟ್ ಟ್ರೈಬಲ್ ಎಂಟರ್ಪ್ರೈಸಸ್ ಥ್ರೂ ಬ್ಯಾಂಬೋ ಎಕನಾಮಿಕ್ಸ್ ಇನ್ ದ ಕಂಟ್ರಿ. ದೇಶದಲ್ಲಿ ಬಿದಿರಿನ ಶಾಸ್ತ್ರದ ಮೂಲಕ ಬುಡಕಟ್ಟು ಉದ್ಯಮವನ್ನು ಉತ್ತೇಜಿಸಲು ಅತಿದೊಡ್ಡ ಬುಡಕಟ್ಟು ಆಂದೋಲನವನ್ನು ಪ್ರಾರಂಭಿಸಿದವರು ಯಾರು ಅಂತೇಳಿ, ಅರ್ಜುನ್ ಮುಂಡಾ ಅವರು ಇತ್ತೀಚೆಗಷ್ಟೇ ಇದನ್ನು ಲಾಂಚ್ ಮಾಡಿದರು. ಗ್ರೇಟರ್ ನೋಯ್ಡಾದಲ್ಲಿ COP14 ಅಂತೇಳಿ ಇಂಟರ್ನ್ಯಾಷನಲ್ ಸಬ್ಮಿಟ್ ನಡೀತಾ ಇದೆ. ಅಲ್ಲಿ ಕಾಂಪ್ಯಾಕ್ಟಿಂಗ್ ಡೆಸರ್ಟಿಫಿಕೇಶನ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಬಗ್ಗೆ ಸೆಮಿನಾರ್ ನಡೀತಿದೆ. ಅದರಲ್ಲಿ ದ ಇಂಡಿಯನ್ ಪ್ರಾಸ್ಪೆಕ್ಟಿವ್ ಥ್ರೂ ಬ್ಯಾಂಬೋ ಎಕನಾಮಿಕ್ಸ್ ಅನ್ನೋ ಒಂದು ಸೆಷನ್ನಲ್ಲಿ ಇದನ್ನು ಲಾಂಚ್ ಮಾಡಲಾಗಿದೆ. ವಿಚ್ ಈಸ್ ದ ಕ್ಯಾಪಿಟಲ್ ಆಫ್ ಸ್ವಿಝರ್ಲ್ಯಾಂಡ್. ಸ್ವಿಝರ್ಲ್ಯಾಂಡ್ನ ರಾಜಧಾನಿ ಯಾವುದು ಅಂತೇಳಿ, ಬರ್ನ್ ಏನಿದೆ ಅದು ಸ್ವಿಝರ್ಲ್ಯಾಂಡ್ನ ರಾಜಧಾನಿ. ಇತ್ತೀಚೆಗಷ್ಟೇ ಭಾರತದ ಪ್ರೆಸಿಡೆಂಟ್ ಆಗಿರುವಂಥ ಶ್ರೀ ರಾಮನಾಥ್ ಕೋವಿಂದ್ ಅವರು ಸ್ವಿಝರ್ಲ್ಯಾಂಡ್ಗೆ ಹೋಗಿದ್ದರು. ಅಲ್ಲಿ ಒಂದು ಮಹಾತ್ಮ ಗಾಂಧಿಯ ಸ್ಟ್ಯಾಚುನೂ ಕೂಡ ಇನಾಗ್ರೇಟ್ ಮಾಡಿದರು. ಹಾಗೆ ಸ್ವಿಝರ್ಲ್ಯಾಂಡ್ನ ಕರೆನ್ಸಿ ಸ್ವಿಸ್ ಫ್ರಾಂಕ್. ವೆನ್ ಇಸ್ ಹಿಂದಿ ದಿವಸ್ ಈಸ್ ಸೆಲೆಬ್ರೇಟೆಡ್. ಹಿಂದಿ ದಿವಸ್ ಅನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ, ಪ್ರತಿ ವರ್ಷವೂ 14ನೇ ಸೆಪ್ಟೆಂಬರ್ನಂದು ಇದನ್ನು ಆಚರಿಸಲಾಗುತ್ತೆ. ಈ ಸತಿಯ ಚೀಫ್ ಗೆಸ್ಟ್ ಯಾರಾಗಿದ್ದರು ಅಂದರೆ ಹೋಮ್ ಅಫೇರ್ಸ್ ಯೂನಿಯನ್ ಮಿನಿಸ್ಟರ್ ಆಗಿರುವಂಥ ಶ್ರೀ ಅಮಿತ್ ಶಾ ಅವರು. ಸೌದಿ ಅರಾಮ್ಕೊ ಅಫಿಷಿಯಲಿ ದ ಸೌದಿ ಅರೇಬಿಯನ್ ಆಯಿಲ್ ಕಂಪನಿ ಹೆಡ್ ಕ್ವಾರ್ಟರ್ ಲೊಕೇಟೆಡ್ ಇನ್ ವಿಸ್ ಸಿಟಿ. ಸೌದಿ ಅರಾಮ್ಕೊ ಅಧಿಕೃತವಾಗಿ ಸೌದಿ ಅರೇಬಿಯನ್ ಆಯಿಲ್ ಕಂಪನಿ ಕೇಂದ್ರ ಕಚೇರಿ ಯಾವ ನಗರದಲ್ಲಿದೆ ಅಂತೇಳಿ, ಇದು ದೆಹರಾನ್ ಏನಿದೆ ಅಲ್ಲಿ ಕೇಂದ್ರ ಕಚೇರಿ ಇದೆ. ಇತ್ತೀಚೆಗಷ್ಟೇ ಸೌದಿ ಅರಾಮ್ಕೊದ ಎರಡು ಫೆಸಿಲಿಟಿಗೆ ಟೆರರಿಸ್ಟ್ ಅವರು ಅಟ್ಯಾಕ್ ಮಾಡಿದರು ಡ್ರೋನ್ಗಳಿಂದಾಗಿ. ಅದರಿಂದಾಗಿ ಸುಮಾರು 30% ಆಯಿಲ್ ಸಪ್ಲೈ ಏನಿದೆ ಇಡೀ ವರ್ಲ್ಡ್ಗೆ ಅದು ಕಡಿಮೆ ಆಗಿತ್ತು. ಹಾಗೆ ಸೌದಿ ಅರಾಮ್ಕೊ ಏನಿದೆ ಅದು ಇಡೀ ವರ್ಲ್ಡಲ್ಲೇ ಮೋಸ್ಟ್ ಪ್ರಾಫಿಟಬಲ್ ಕಂಪನಿ ಅಂತೇಳಿ ಹೇಳಲಾಗುತ್ತೆ. ವಿಚ್ ಸೌತ್ ಏಷ್ಯನ್ ಕಂಟ್ರಿ ವನ್ ದ ಪ್ರೆಸ್ಟೀಜಿಯಸ್ ಆಗಾ ಖಾನ್ ಆರ್ಕಿಟೆಕ್ಚರ್ ಅವಾರ್ಡ್ 2019? ದಕ್ಷಿಣ ಏಷ್ಯಾದ ಯಾವ ದೇಶವು ಪ್ರತಿಷ್ಠಿತ ಆಗಾ ಖಾನ್ ವಾಸ್ತುಶಿಲ್ಪ ಪ್ರಶಸ್ತಿ 2019 ಗೆದ್ದಿದೆ ಅಂತೇಳಿ? ಬಾಂಗ್ಲಾದೇಶನಿದೆ ಅದು ಇತ್ತೀಚೆಗಷ್ಟೇ ಈ ಪ್ರಶ್ನೆನ ಗೆಲ್ತು. ಆಗಾ ಖಾನ್ ಅವಾರ್ಡ್ ಫಾರ್ ಆರ್ಕಿಟೆಕ್ಚರ್ ಏನಿದೆ ಅದು 1977 ಕೊಡಲಾಗ್ತಿದೆ. ಯಾವುದೇ ಒಂದು ಆರ್ಗನೈಸೇಷನ್ ಇರ್ಬೋದು ಅಥವಾ ಯಾರೇ ಒಬ್ಬ ವ್ಯಕ್ತಿ ಇರ್ಬೋದು, ಸೊಸೈಟಿನ ಇಂಪ್ರೂವ್ ಮಾಡೋಕ್ಕೋಸ್ಕರ ಯಾವುದಾದ್ರೂ ಡಿಫ್ರೆಂಟ್ ಆಗಿರುವಂಥ ಒಂದು ಆರ್ಕಿಟೆಕ್ಚರ್ನ ತಂದರೆ ಅದಕ್ಕೆ ಇದರಲ್ಲಿ ಪ್ರಶಸ್ತಿನ ಕೊಡಲಾಗುತ್ತೆ. ಇತ್ತೀಚೆಗಷ್ಟೇ ಬಾಂಗ್ಲಾದೇಶಲ್ಲಿ ಫ್ಲೋಟಿಂಗ್ ಸ್ಕೂಲ್ ಅಂತ ಹೇಳ್ಬಿಟ್ಟು ಒಂದು ಇನೋವೇಟಿವ್ ಪ್ರಾಜೆಕ್ಟ್ನ ತರಲಾಯಿತು, ಅಂದರೆ ತೇಲುವ ಶಾಲೆಗಳು ಅಂತ ಹೇಳ್ಬಿಟ್ಟು. ಮಳೆಗಾಲದ ಟೈಮಲ್ಲಿ ಕೆಲವೊಂದು ಪ್ರದೇಶಗಳಿಂದೆ ಅದು ನೀರಲ್ಲಿ ಮುಳುಗ್ಬಿಡುತ್ತೆ. ಅಂಥ ಒಂದು ಪ್ರದೇಶಗಳಲ್ಲಿ ತೇಲುವಂಥ ಶಾಲೆಗಳನ್ನ ಸ್ಥಾಪನೆ ಮಾಡುವಂಥ ಒಂದು ಇನೋವೇಟಿವ್ ಪ್ರಾಜೆಕ್ಟ್ ಇದೆ, ಅದು ಬಾಂಗ್ಲಾದೇಶಲ್ಲಿ ತರಲಾಗಿತ್ತು. ಅದಕ್ಕೋಸ್ಕರ ಬಾಂಗ್ಲಾದೇಶಿಗೆ ಆಗಾ ಖಾನ್ ಆರ್ಕಿಟೆಕ್ಚರ್ ಅವಾರ್ಡ್ನ ಕೊಡಲಾಗಿದೆ. ದೀಕ್ಷಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಈಸ್ ರೀಸೆಂಟ್ಲಿ ಲಾಂಚ್ಡ್, ಇಟ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ದೀಕ್ಷಿ ಜಲವಿದ್ಯುತ್ ಯೋಜನೆಯನ್ನು ಇತ್ತೀಚೆಗೆ ಪ್ರಾರಂಭಿಸಲಾಗಿದೆ, ಇದು ಯಾವ ರಾಜ್ಯದಲ್ಲಿದೆ ಅಂತೇಳಿ? ಅರುಣಾಚಲ ಪ್ರದೇಶದಲ್ಲಿ ಇತ್ತೀಚೆಗಷ್ಟೇ ಈ ಪ್ರಾಜೆಕ್ಟ್ನ ಲಾಂಚ್ ಮಾಡಲಾಯಿತು. ಇದರಲ್ಲಿ 24 MW ಪವರ್ನ ಡೆವಲಪ್ ಮಾಡ್ಬೋದು ಅಂತೇಳಿ ಹೇಳಲಾಗಿದೆ. ಇದನ್ನು 4 ವರ್ಷದಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಲಾಗಿದೆ. ಹಾಗೆ ಇದಕ್ಕೋಸ್ಕರ 430 crore ಇನ್ವೆಸ್ಟ್ಮೆಂಟ್ನ ಮಾಡಲಾಗ್ತಾ ಇದೆ. ವಿಚ್ ಕಂಟ್ರಿ ವಿಲ್ ಹೋಸ್ಟ್ ದ ಫಿಫಾ ಅಂಡರ್ 17 ವುಮೆನ್ಸ್ ವರ್ಲ್ಡ್ ಕಪ್? ಫಿಫಾ ಅಂಡರ್ 17 ಮಹಿಳಾ ವಿಶ್ವಕಪ್ ಅನ್ನು ಯಾವ ದೇಶ ಆಯೋಜಿಸುತ್ತದೆ ಅಂತೇಳಿ, ಇಂಡಿಯಾದವರು ಈ ಸತಿಯ ಫಿಫಾ ಅಂಡರ್ 17 ವುಮೆನ್ಸ್ ವರ್ಲ್ಡ್ ಕಪ್ ಏನಿದೆ ಅದನ್ನು ನಡೆಸ್ಕೊಡ್ತಾ ಇದ್ದಾರೆ. ಶ್ರೀಲಂಕಾ ಸ್ಟಾರ್ಟೆಡ್ ಪುಲತೀಸ್ ಎಕ್ಸ್ಪ್ರೆಸ್ ಎ ಮೇಕ್ ಇನ್ ಇಂಡಿಯಾ ಟ್ರೈನ್, ಇಟ್ಸ್ ಕೋಚಸ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಇನ್ ವಿಚ್ ಪ್ಲ್ಯಾಂಟ್? ಶ್ರೀಲಂಕಾ ಮೇಕ್ ಇನ್ ಇಂಡಿಯಾ ರೈಲು ಪುಲತೀಸ್ ಎಕ್ಸ್ಪ್ರೆಸ್ ಅನ್ನು ಪ್ರಾರಂಭಿಸಿದೆ. ಇದರ ಕೋಚ್ಗಳನ್ನು ಯಾವ ಉತ್ಪಾದನಾ ಘಟಕದಲ್ಲಿ ತಯಾರಿಸಲಾಗಿದೆ ಅಂತೇಳಿ? ಇತ್ತೀಚೆಗಷ್ಟೇ ಶ್ರೀಲಂಕಾಗೆ ಇಂಡಿಯಾದಿಂದ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ರೈಲುಗಳನ್ನು ಕೊಡಲಾಗಿತ್ತು. ಅದರ ಒಂದು ಕೋಚಸ್ ಏನಿದೆ ಅದನ್ನು ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ಚೆನ್ನೈಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಲಾಗಿತ್ತು. ಇದನ್ನು ಇತ್ತೀಚೆಗಷ್ಟೇ ಶ್ರೀಲಂಕಾದ ಪ್ರೆಸಿಡೆಂಟ್ ಆಗಿರುವಂಥ ಸಿರಿಸೇನಾ ಅವರು ಲಾಂಚ್ ಮಾಡಿದರು. ಈ ಟ್ರೈನ್ ಏನಿದೆ ಇದು ಕೊಲಂಬೋ ಫೋರ್ಟ್ನಿಂದ ಪುನರ್ವ ಅನ್ನೋ ಒಂದು ಜಾಗಕ್ಕೆ ಓಡಾಡುತ್ತೆ. ವಿಚ್ ಕಂಟ್ರಿ ಬಿಕೇಮ್ ದ ಫಸ್ಟ್ ಏಷ್ಯನ್ ನೇಷನ್ ಟು ಅಡಾಪ್ಟ್ ಪ್ಲೈನ್ ಪ್ಯಾಕೇಜಿಂಗ್ ಫಾರ್ ಟೊಬ್ಯಾಕೋ ಪ್ರಾಡಕ್ಟ್ಸ್? ತಂಬಾಕು ಉತ್ಪಾದನೆಗಳಿಗೆ ಸರಳ ಪ್ಯಾಕೇಜಿಂಗ್ ಅಳವಡಿಸಿಕೊಂಡ ಮೊದಲ ಏಷ್ಯಾದ ರಾಷ್ಟ್ರ ಯಾವುದು ಅಂತ,
ಏಷ್ಯಾದಲ್ಲಿ ಥೈಲ್ಯಾಂಡ್ ಏನಿದೆ ಅದು ಮೊದಲನೇ ಬಾರಿಗೆ ಈ ಥರದ ಒಂದು ಪ್ಯಾಕಿಂಗ್ನ ಅಳವಡಿಸ್ಕೊಳ್ಳಲಾಗಿದೆ. ಪ್ಲೈನ್ ಟೊಬಾಕೋ ಪ್ಯಾಕೇಜಿಂಗ್ ಏನಿದೆ ಇದರಲ್ಲಿ ಯಾವುದೇ ರೀತಿಯಾದಂಥ ಕಲರ್ಸ್ ಇರ್ಬೋದು, ಇಮ್ಯಾಜಿನರಿ ಇರ್ಬೋದು, ಅಥವಾ ಕಾರ್ಪೊರೇಟ್ ಲೋಗೋಸ್, ಟ್ರೇಡ್ ಮಾರ್ಕ್ ಏನೂ ಕೂಡ ಇರೋದಿಲ್ಲ. ಈ ಥರದ ಒಂದು ಸಿಂಪಲ್ ಆಗಿರುವಂಥ ಒಂದು ಪ್ಯಾಕೇಜ್ನ ಮಾಡಲಾಗುತ್ತೆ. ಅದರಲ್ಲಿ ವಾರ್ನಿಂಗ್ ಮೆಸೇಜ್ ಏನಿದೆ ಅದು ಮಾತ್ರ ಪ್ರಿಂಟ್ ಆಗಿರುತ್ತೆ. ಇದನ್ನು ಆಸ್ಟ್ರೇಲಿಯಾದವರು ಮೊದಲನೇ ಬಾರಿಗೆ ಅಡಾಪ್ಟ್ ಮಾಡ್ಕೊಂಡಿದ್ರು. ಅದಾದ ನಂತರ ಏಷ್ಯಾದಲ್ಲಿ ಥೈಲ್ಯಾಂಡ್ ಏನಿದೆ ಅದು ಇದನ್ನು ಅಡಾಪ್ಟ್ ಮಾಡ್ಕೊಂಡಿದೆ. ವಿಚ್ ಇಂಡಿಯನ್ ಆರ್ಗನೈಸೇಷನ್ ಡೆವಲಪ್ಡ್ ನೇತ್ರ ಎ ಲೈಟ್ ವೈಟ್ ಆಟೋನಮಸ್ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಫಾರ್ ಸರ್ವೆಲೆನ್ಸ್? ಕಣ್ಗಾವಲು ಮತ್ತು ವಿಚಕ್ಷಣಾ ಕಾರ್ಯಾಚರಣೆಗಾಗಿ ಹಗುರವಾದ ಸಂಯುಕ್ತ UAV ನೇತ್ರವನ್ನು ಯಾವ ಭಾರತೀಯ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಅಂತೇಳಿ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಇಂದ ಅವರು ಇದನ್ನು ಡೆವಲಪ್ ಮಾಡಿದ್ದಾರೆ. ಥ್ಯಾಂಕ್ ಯು ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ, ಹಾಗೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.